ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ತುಮಕೂರಿನಲ್ಲಿ JDS ಸದಸ್ಯತ್ವ ನೋಂದಣಿ ಅಭಿಯಾನ ನಡೆದಿದ್ದು, JDSನ ಕಟ್ಟುಬದ್ಧ ಕಾರ್ಯಕರ್ತರನ್ನ ಅಧ್ಯಕ್ಷರನ್ನಾಗಿ ಮಾಡುವಂತೆ ಜಿಲ್ಲಾಧ್ಯಕ್ಷ RC ಆಂಚಿನಪ್ಪ ಸೂಚನೆ ಕೊಟ್ಟಿದ್ದಾರೆ. ತುಮಕೂರಿನ JDS ಜಿಲ್ಲಾ ಕಚೇರಿಯ JDS ನಗರ ಹಾಗೂ ಜಿಲ್ಲಾ ಘಟಕ ವತಿಯಿಂದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ JDSನ ಕೆಲವು ಕಾರ್ಯಕರ್ತರಲ್ಲಿ ಅಸಮಾಧಾನದ ಹೊಗೆ ಕಾಣತೊಡಗಿತ್ತು. ಮಾಜಿ ಉಪಮೇಯರ್, JDS ಘಟಕದ ಕಾರ್ಯಾಧ್ಯಕ್ಷ TR ನಾಗರಾಜ್ ಕಾರ್ಯಕರ್ತರನ್ನ ಓಲೈಸುವಲ್ಲಿ ಯಶಸ್ವಿಯಾದರು. ಸೀರಿಯಸ್ ಆಗಿ ಕೆಲಸ ಮಾಡ್ತಾರೆ, ದಯಮಾಡಿ ಆಗ್ತಿದ್ದೆ ಎಲ್ಲ ಇರ್ಬೋದು, ರೈತ ಕಡೆ ಆಗಿರ್ಬೋದು, ವಿದ್ಯಾರ್ಥಿ ಕಡೆ ಆಗಿರ್ಬೋದು, ಯುವಜನತಾ ಆಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಎಲ್ಲನೂ ಬದಲಾವಣೆ ಮಾಡಿ ಎಲ್ಲ ನಗರಾಧ್ಯಕ್ಷರು ಈ ದಯಮಾಡಿ ಕೂಡಲೇ ನೀವು 35 ವಾರ್ಡಿ ಸದಸ್ಯರನ್ನು ನೋಂದಣಿ ಮಾಡ್ತಾರಲ್ಲ, ಇದೊಂದು ವಾರ ಬೇರೆ ಟೈಮ್ ಕೊಡಿ, ಟೈಮ್ ಕೊಡಿ, ಸುಮ್ಮನೆ ಒಂದ್ಸಲ ಎಕ್ಸ್ಟೆಂಡ್ ಮಾಡಿ, ಅದು ಬಿಟ್ಟು ಪದೇ ಎಕ್ಸ್ಟೆಂಡ್ ಮಾಡಿ, ಆಮೇಲೆ ಯಾರು ಮಾಡ್ತಾರೋ ಅವ್ರನ್ನ ಅಧ್ಯಕ್ಷ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ JDS ಘಟಕದ ಅಧ್ಯಕ್ಷ RC ಆಂಜಿನಪ್ಪ, ಇವತ್ತಿನಿಂದ ಸದಸ್ಯತ್ವ ನೋಂದಣಿಗೆ ಚಾಲನೆ ನೀಡಿ ಹಂಚಿಕೆ ಮಾಡಿದ್ದು, ಜಿಲ್ಲೆಯಾದ್ಯಂತ ಕಾರ್ಯಕರ್ತರು ಕಾರ್ಯಪ್ರವೃತ್ತರಾಗಿದ್ದಾರೆ. ಹಾಗಾಗಿ ಈ ಬಾರಿ ಎಲ್ಲಾ ತಾಲೂಕಿನಲ್ಲೂ ಸುಮಾರು 5,000 ಸದಸ್ಯತ್ವ ನೋಂದಣಿ ಮಾಡಿಸಬೇಕು ಎಂದು ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ತಿಳಿಸಿದರು. ಆಗಿರ್ತಕ್ಕಂಥ ಭಾವಿ ನಾಯಕರಾಗಿರ್ತಕ್ಕಂಥ ಪೋಷದ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ನಾವು ಆದೇಶ ಮಾಡಿದ್ದಾರೆ. ಅದರ ಪ್ರಕಾರ ನಾವು ಇವತ್ತು ತುಮಕೂರು ವಿಧಾನಸಭಾ ಕ್ಷೇತ್ರದ ಒಂದು ಪಕ್ಷದ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಮತ್ತು ಕಾರ್ಪೊರೇಟರ್ಸು ಮತ್ತು ನಮ್ಮ ಎಲ್ಲ ಮುಖಂಡರು, ಎಲ್ಲ ವಿದ್ಯಾಧ್ಯಕ್ಷರುಗಳಿಗೂ, ನಮ್ಮ ನಗರಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ಭಾಗವಹಿಸಿದ್ದರು. ಅದಕ್ಕಾಗಿ ಈಗಾಗಲೇ ಇವತ್ತಿನಿಂದ ನಿನ್ನೆ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ಎಲ್ಲ ಪುಸ್ತಕಗಳೆಲ್ಲ ಕೂಡ ಹಂಚಿಕೆ ಮಾಡಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಈಗಾಗಲೇ ಬೇರೆ ಬೇರೆ ತಾಲೂಕಲ್ಲಿ ಈಗಾಗಲೇ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ. ಚಿಕ್ಕನಾಯಕನಹಳ್ಳಿ ಆಗಿರ್ಬೋದು, ಪಾವಗಡ ಆಗಿರ್ಬೋದು, ಬೇರೆ ಬೇರೆ ಗುಬ್ಬಿ ಆಗಿರ್ಬೋದು, ಎಲ್ಲ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದ್ದಾವೆ. ಹಾಗಾಗಿ ಈ ಸಾರಿ ಪ್ರತಿಯೊಂದು ತಾಲೂಕಲ್ಲೂ ಕೂಡ ನಾವು 10,000 ಮೆಂಬರ್ಶಿಪ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಮಿನಿಮಮ್ ಅಂದರೆ ಒಂದು 5,000-6,000 ಮಾಡಿಸ್ಲೇಬೇಕು ಪ್ರತಿ ತಾಲೂಕಲ್ಲಿ ಅಂತ ಹೇಳಿಬಿಟ್ಟು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ತೀರ್ಮಾನ ಮಾಡಿದ್ದೀನಿ. ಈಗಾಗಲೇ ಅದರಂತೆ ನಡ್ಕೊಂಡು ಹೋಗುತ್ತೆ. ಈಗ ಸದಸ್ಯತ್ವ ನೋಂದಣಿಯಿಂದ ಏನು ಮೈತ್ರಿ ಇರೋದ್ರಿಂದ ಮುಂದಿನ ಒಂದು ವಾರ್ಡ್ ಚುನಾವಣೆಗಳಿರ್ಬೋದು, ತಾಲೂಕು ಪಂಚಾಯತ್ ಟಿ ಪಿ ಚುನಾವಣೆ ಯಾವ ರೀತಿಯಾಗಿದೆ ನಾನು ನಿಭಾಯಿಸ್ತೀನಿ ಸರ್? ಈಗ ನಾವು ಈಗಾಗಲೇ ಏನು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯನ್ನು ಮಾಡ್ಕೊಂಡಿದ್ದೀವಿ ಅತ್ಯಂತ ಯಶಸ್ವಿಯಾಗಿ. ತುಮಕೂರು ನಗರದ ರಿಂಗ್ ರಸ್ತೆಯಲ್ಲಿರುವ ಹೊನ್ನಸಿರಿ ಮಹೀಂದ್ರಾ ಶೋರೂಮ್ನಲ್ಲಿ ಮಹೀಂದ್ರಾ ಕಡೆಯಿಂದ ನೂತನ ಥಾರ್ ರಾಕ್ಸ್ ವೆಹಿಕಲ್ ಅನ್ನ ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಬಿಡುಗಡೆಗೊಳಿಸಿದ್ದಾರೆ. ಥಾರ್ ರಾಕ್ಸ್ ವೆಹಿಕಲ್ ಅನ್ನು ಲಾಂಚ್ ಮಾಡಿ ಮಾತನಾಡಿದ ಬಿಗ್ ಬಾಸ್ ವಿನ್ನರ್ ಪ್ರಥಮ್, ಥಾರ್ ಭಾರತದ ಕಂಪನಿಯಲ್ಲಿ ಸಿದ್ಧಪಡಿಸಿದ ನಮ್ಮ ಭಾರತದ ಹೆಮ್ಮೆ, ಇತರೆ ದೇಶದ ಕಂಪನಿಗೆ ಸಿಡ್ಡು ಹೊಡೆದು ನೂತನ ಥಾರ್ ರಾಕ್ಸ್ ಕಾರ್ ಅನ್ನು ಹೊರತಂದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ನಂತರ ತುಮಕೂರು ಶಾಸಕ GB ಜ್ಯೋತಿ ಗಣೇಶ್ ಮಾತನಾಡಿ, ಮಹೀಂದ್ರಾ ವತಿಯಿಂದ ಇಡೀ ದೇಶದಲ್ಲಿಯೇ ಈ ಥಾರ್ ರಾಕ್ಸ್ ಕಾರು ಬಿಡುಗಡೆಯಾಗಿದೆ. ಮಹೀಂದ್ರಾ ಕಂಪನಿಯು ಭಾರತೀಯ ಕಂಪನಿಯಾಗಿದೆ, ಗ್ಲೋಬಲ್ ಲೆವೆಲ್ ಕಾಂಪೀಟ್ ಮಾಡ್ತಿರೋದು ನಮ್ಮ ಹೆಮ್ಮೆ ಎಂದು ತಿಳಿಸಿದರು.
ನಂತರ ಹೊನ್ನಸಿರಿ ಮಹೀಂದ್ರಾ ಶೋರೂಮ್ನ ಸಿಇಒ ದೀಪಕ್ ಮಾತನಾಡಿ, ನಮ್ಮ ಮಹೀಂದ್ರಾ ಕಂಪನಿಯು ತಾರಾಕ್ಸ್ ಕಂಪನಿಯು ಗ್ರಾಹಕರ ಸೇವೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ತಾರಾಕ್ಸ್ ಕಾರನ್ನು ಬಿಡುಗಡೆಗೊಳಿಸಿದೆ. ಇದರ ಫ್ಯೂಚರ್ ಇತರರ ಕಾರುಗಳಿಗಿಂತ ಹೆಚ್ಚಿದೆ. ಇಂತಹದ್ದೊಂದು ಕಾರನ್ನು ಲಾಂಚ್ ಮಾಡುತ್ತಿರುವುದು ನಮ್ಮ ಸಂಸ್ಥೆಯು ಹೆಮ್ಮೆ ಪಡುವ ವಿಚಾರ. ಗ್ರಾಹಕ ಸ್ನೇಹಿಯಾಗಿಯೇ ಈ ಕಾರನ್ನು ಸಿದ್ಧಪಡಿಸಲಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸಿಬ್ಬಂದಿಗಳು ಹಾಜರಿದ್ರು. ಹಾಗೆ ತಾರಾಕ್ಸ್ ವಿಶೇಷತೆಯನ್ನು ಗ್ರಾಹಕರಿಗೆ ತಿಳಿಹೇಳಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ತಿಪಟೂರಿನಲ್ಲಿ ಕರ್ನಾಟಕ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಸೆಪ್ಟೆಂಬರ್ 21 ತಮಟೆ ಚಳವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಎಂ ಶಾಂತಪ್ಪ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಒಳ ಮೀಸಲಾತಿ ಜಾರಿಗೊಳಿಸಬೇಕು. 3 ದಶಕಗಳ ಕಾಲ ಹೋರಾಟದ ಫಲವಾಗಿ ಸಾಮಾಜಿಕ ನ್ಯಾಯದ ಪರವಾಗಿರುವ ಒಳ ಮೀಸಲಾತಿ ಜಾರಿಗೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ನೀಡಿದ್ದು, ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿ ಜಾರಿಗೆ ಅಧಿಕಾರ ಹೊಂದಿರುವುದಾಗಿ ತಿಳಿಸಿದೆ. ಸಾಮಾಜಿಕ ನ್ಯಾಯದ ಪರ ಎಂದು ರಾಜ್ಯದ ಜನ ನಂಬಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ ಮೀಸಲಾತಿ ಜಾರಿಗೆ ಮೀನಾಮೇಷ ಎಣಿಸುತ್ತಿರುವುದು ಖಂಡನೀಯ. ಸರ್ಕಾರದ ದಲಿತ ವಿರೋಧಿ ನೀತಿ ಖಂಡಿಸಿ ಸೆಪ್ಟೆಂಬರ್ 21 ತಿಪಟೂರಿನಲ್ಲಿ ಬೃಹತ್ ತಮಟೆ ಚಳುವಳಿ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದ್ದು, ಆ ಆದೇಶದ ಪ್ರಕಾರ ಇವತ್ತಿನ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಆಯಾ ರಾಜ್ಯ ಸರ್ಕಾರಕ್ಕೆ ಬಿಟ್ಟಂಥ ಸಂಬಂಧ, ರಾಜ್ಯ ಸರ್ಕಾರ ಇದನ್ನು ಕೈಗೆತ್ತಿಕೊಂಡು ಅದನ್ನು ಒಳ ಮೀಸಲಾತಿ ವರ್ಗೀಕರಣ ಮಾಡ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಅದರಿಂದ ಈಗಾಗಲೇ ನಾವು ಕೆಲವು ಎಲ್ಲ ಕಡೆಯೂ ಚಳವಳಿನೂ ಸಹ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದಲ್ಲಿ ನಾವು ಏನು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಯಾಕೋ ಈ ಒಳ ಮೀಸಲಾತಿನ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಅದನ್ನು ಈ ಸರ್ಕಾರನ ಎಚ್ಚೆತ್ತಿಸಬೇಕಾಗಿರೋದನ್ನ ನಾವು ದಿನಾಂಕ ಶನಿವಾರ 21 ತಿಪಟೂರು ತಾಲೂಕಿನಲ್ಲಿ ಎಲ್ಲ ಮಾದಿಗ ಸಂಬಂಧಿತ ಸಂಘಟನೆಗಳ ಒಕ್ಕೂಟದಿಂದ ತಮಟೆ ಚಳವಳಿ ಮಾಡಿ ಈ ತಾಲೂಕಿನ ಶಾಸಕರಿಗೆ ಮತ್ತು ಉಪವಿಭಾಗಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡೋದ್ರ ಮುಖಾಂತರ ಆ ಮನವಿ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಕಳಿಸ್ಬೇಕು ಅಂತೇಳಿ ನಾವು ಅವ್ರನ್ನಲ್ಲಿ ಮನವಿ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ವಿ. ಏಕೆಂದರೆ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಆದೇಶ ಆದ ಮಾರನೇ ಬೆಳಿಗ್ಗೆನೇ ಸಹ ಇವತ್ತು ತೆಲಂಗಾಣ ಏನು ಇವತ್ತು ಹೇಮಂತ್ ರೆಡ್ಡಿ ಮುಖ್ಯಮಂತ್ರಿಗಳಿದ್ದಾರೆ, ಅವರು ತುರ್ತಾಗಿ ಅಂದಿನ ರಾತ್ರಿನೇ ಇಡೀ ಸಚಿವ ಸಂಪುಟನ ಸಭೆ ಕರೆದು ಈ ಒಳಮೀಸಲಾತಿ ವರ್ಗೀಕರಣ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಒಂದು ದಿಟ್ಟ ನಿಲುವನ್ನು ಅವರು ಅವತ್ತು ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರವೂ ಸಹ ಈ ಒಂದು ನಿರ್ಧಾರವನ್ನು ತಮ್ಮ ಏನು ಈ ನ್ಯಾಯವನ್ನು ಕೊಡಿಸಬೇಕು ಅಂತೇಳಿ ಒಂದು ದಿಟ್ಟ ನಿರ್ಧಾರ ತಗೋಬೇಕು ಅಂತೇಳಿ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಮಲ್ಲದಗುಡ್ಡ ಕ್ಯಾಂಪ್ನಲ್ಲಿ ಶ್ರೀನಿವಾಸ್ ಆಗ್ರೋ ಟ್ರೇಡರ್ಸ್ ಮಾಲೀಕರು GST ಬಿಲ್ ನೀಡದೆ ರೈತರಿಗೆ ಮೋಸ ಮಾಡುತ್ತಿರುವಂತಹ ಆರೋಪ ಕೇಳಿಬಂದಿದೆ. ಶ್ರೀನಿವಾಸ ಆಗ್ರೋ ಟ್ರೇಡರ್ಸ್ನಲ್ಲಿ ರೈತರು ಏನಾದರೂ ಖರೀದಿ ಮಾಡಿದ್ರೆ ಸರ್ಕಾರದ ನಿಯಮದ ಪ್ರಕಾರ ಬಿಲ್ ನೀಡದೆ ಕೇವಲ ಚೀಟಿಯಲ್ಲಿ ಬರೆದುಕೊಡ್ತಾರೆ. ಅಮಾಯಕ ರೈತರಿಗೆ ಇದು ನಕಲಿ ಬೀಜಗಳ ಅಥವಾ ನಕಲಿ ಗೊಬ್ಬರನ ಎಂದು ತಿಳಿಯದೆ ಏನಾದರೂ ಬೆಳೆಗಳು ಬಾರದೆ ಫೇಲ್ ಆದರೆ ಯಾರು ಹೊಣೆ ಎಂಬುದು ತಿಳಿಯದಾಗಿದೆ ಅಂತ ಕರ್ನಾಟಕ ರಾಜ್ಯ ಬೇಡರ ಸಮಿತಿ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯಕರ ಆರೋಪವಾಗಿದೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ.
ಮಾನ್ವಿ ಪಟ್ಟಣದ ರಸ್ತೆಗಳು ಜನರನ್ನ ಬಲಿ ಪಡೆಯುವ ರಸ್ತೆಯಾಗಿದ್ದರಿಂದ ಲೋಕೋಪಯೋಗಿ ಕಾರ್ಯನಿರ್ವಾಹಕ ಅಭಿಯಂತರ ಸಾಮುವೆಲಪ್ಪ ಮತ್ತು ಅಭಿಯಂತರ ಮಕ್ಸೂದ್ ಸಾಹೇಬ್ರು ಗುಂಡಿ ಮುಚ್ಚುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿ ಗುಳುಂ ಎನಿಸಿದ್ದಾರೆ ಎಂದು ಆರೋಪಗಳು ಕೇಳಿಬಂದಿದೆ. ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತ, ವಾಲ್ಮೀಕಿ ವೃತ್ತ, ಬಸವ ವೃತ್ತ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ತಿರುಗಾಡಿದ್ರೆ ಸಾಕು ಧೂಳು ಮೆತ್ತಿಕೊಳ್ಳೋದು ಪಕ್ಕ. ಲೋಕೋಪಯೋಗಿ ಇಲಾಖೆ ಏಡವಲಿ ಸಾಮುವೇಲಪ್ಪ ಜನರನ್ನ ಬಲಿ ಪಡೆಯುವ ಸಲುವಾಗಿ ಗುಂಡಿ ಮುಚ್ಚಿಲ್ವ ಎಂಬ ಪ್ರಶ್ನೆ ಮೂಡಿದೆ. ಗುಂಡಿಗಳನ್ನು ತಪ್ಪಿಸುವ ಸಲುವಾಗಿ ಶಾಲಾ ಬಸ್ ಹಾಗೂ ಸರ್ಕಾರಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಅಂದರೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಸಾಮುವೇಲಪ್ಪ ಗುಂಡಿ ಮುಚ್ಚದೇ ಇರುವುದಕ್ಕೆ ಅನಾಹುತವಾಗಿದೆ. ಮತ್ತೊಮ್ಮೆ ಸಾವುಗಳು ಸಂಭವಿಸಲಿ ಅಂತ ರಸ್ತೆಗಳಿಗೆ ಕಂಕರ್ ಪುಡಿ ಹಾಕಿದ್ದಾರೆ ಅಂತ ಕೆಆರ್ಎಸ್ ಪಕ್ಷದ ಮುಖಂಡರು ಆರೋಪಿಸಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಸ್ಕೂಲ್ಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಆ ರಸ್ತೆ ನೋಡ್ಬೋದು ತಾವು. ಧೂಳು ಅಂದ್ರೆ ಧೂಳು, ಆ ಧೂಳಿಂದ ಕಣ್ಣಲ್ಲಿ ಏನಾನ ಬಡದು ಯಾವ್ದಾನ ಬಸ್ ಕೆಳಗ ಲಾರಿ ಕೆಳಗ ಏನಾನ ಹೋಯ್ತು ಅಂದ್ರೆ ಮತ್ತೊಂದು ಅಪಘಾತ ಆದ್ರೆ ಇದಕ್ಕೆ ಯಾರು ಹೊಣೆ? ಶಾಸಕರು ಹೊಣೆ ಹಾಕ್ತಾರ? ಸಚಿವರುಗಳು ಹೊಣೆ ಹಾಕ್ತಾರ ಇದಕ್ಕ? ಅಥವಾ ಎಡಬ್ಲಿ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹೊಣೆ ಹಾಕ್ತಾರ? ಯಾಕೆ ಧೂಳನ್ನ ಮುಕ್ತ ಪ್ರದೇಶವನ್ನಾಗಿ ಮಾಡಂಗಿಲ್ಲ? ಮಾನವಿನ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳು ಏನೋ ಗಾಢ ನಿದ್ರೆಯಲ್ಲಿದ್ದಾರ, ಇವರಿಗೆಲ್ಲ ಎಲ್ಲರೂ ಎಬ್ಬಿಸ್ಬೇಕ ಯಾರಾದರೂ ಓಟ್ ಹಾಕಿದವರು. ಹೀಗಾಗಿ ಆಲ್ರೆಡಿ ಜಿಲ್ಲಾಧಿಕಾರಿಗಾಗಿರ್ಬೋದು ಅಥವಾ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ದೂರು ಸಲ್ಲಿಸಿದ್ರು ಕೂಡ ಇವರು ಬರೀ ಲೂಟಿ ಹೊಡೆಯೋದ್ರಲ್ಲೇ ಇದ್ದಾರೆ. ಲೋಕೋಪಯೋಗಿ ಇಲಾಖೆ ಸಾರ್ವಜನಿಕ ಉಪಯೋಗ ಆಗಬೇಕಾಗಿತ್ತು, ಆದರೆ ಲೂಟಿ ಹೊಡೆಯೋರಿಗೆ ಮಾತ್ರ ಉಪಯೋಗ ಆಗ್ತದೆ ಈ ಇಲಾಖೆ. ಹಾಗಾಗಿ ನಾವು ಸಾರ್ವಜನಿಕ ಕಾರ್ಯಕರ್ತರಾಗಿರ್ಬೋದು ಅಥವಾ ಕೆ ಆರ್ ಎಸ್ ಪಕ್ಷದಿಂದ ನಾವು ಮನವಿ ಮಾಡ್ತೀವಿ, ನೀವೇನಾದರೂ ಒಂದು ವೇಳೆ ರಸ್ತೆಯಲ್ಲಿರ್ತಕ್ಕಂಥ ಧೂಳನ್ನ ಐ ಬಿ ಸರ್ಕಲ್ನಿಂದ ಹಿಡಿದು ಧ್ಯಾನ ಮಂದಿರದವರೆಗೆ ಒಂದು ವೇಳೆ ನೀವು ಧೂಳು ಮುಕ್ತ ಮಾಡಿಲ್ಲ ಅಂದರೆ ಒಂದು ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಸಿಪಿಎಂ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಡಿವೈಎಫ್ಐ ವತಿಯಿಂದ ಗುಡಿಬಂಡೆ ಪಿಎಲ್ಡಿ ಬ್ಯಾಂಕ್ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಯಿತು. ಕೆಲ ದಿನಗಳ ಹಿಂದೆ ನಡೆದ ಪಿಎಲ್ಡಿ ಬ್ಯಾಂಕ್ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಬಹುತೇಕ ಎಲ್ಲಾ ರೈತರು ಹಾಗೂ ಷೇರುದಾರರು ಬಹಿಷ್ಕರಿಸಿದ್ರು. ಈ ಬಗ್ಗೆ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿ ಸಭೆ ಬಹಿಷ್ಕರಿಸುವ ರೈತರನ್ನು ಕಿಡಿಗೇಡಿಗಳು ಎಂದು ಸಂಬೋಧಿಸಿದ್ದಾರೆ. ರೈತರನ್ನು ಕಿಡಿಗೇಡಿಗಳು ಎಂದ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಯನ್ನು ವಜಾಗೊಳಿಸಲು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಎಚ್ ಪಿ ರಾಮನಾಥ್ ಮಾತನಾಡಿ, ಮತದಾನ ಹಕ್ಕು ಸೇರಿದಂತೆ ವಿವಿಧ ಬೇಡಿಕೆಗಳ ಕಾರಣಗಳಿಂದ ಸಾಮಾನ್ಯ ಸಭೆಯನ್ನು ಬಹಿಷ್ಕಾರ ಮಾಡಿದ್ವು. ಈ ಕಾರಣದಿಂದ ಆಡಳಿತ ಮಂಡಳಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕಿಡಿಗೇಡಿಗಳು ಪ್ರತಿಭಟನೆ ನಡೆಸುತ್ತಾರೆ ಅಂತ ಹೇಳಿ ರೈತರಿಗೆ ಅವಮಾನ ಮಾಡಿದ್ದಾರೆ. ಕೇವಲ ಒಂದು ಪಕ್ಷದ ಬೆಂಬಲಿಗರು, ನಿರ್ದೇಶಕರು, ಬಂಧು ಮಿತ್ರರಿಗೆ ಮಾತ್ರ ಸಾಲ ನೀಡಲಾಗ್ತದೆ ಅಂತ ತಿಳಿಸಿದ್ರು. ನೀವು ಈ ತಾಣೆಯ ತಾಲೂಕಿನ ರೈತರಿಗೆ, ಈ ಜಿಲ್ಲೆಯ ರೈತರಿಗೆ, ಈ ರಾಜ್ಯದ ರೈತರಿಗೆ ಇಡೀ ಸಹಕಾರ ಕ್ಷೇತ್ರದಲ್ಲಿ ಕಳೆದ 4 ವರ್ಷಗಳಿಂದ ರೈತರನ್ನ ವಾರ್ಷಿಕ ಮಹಾಸಭೆಗೆ ಬರದೇ ಇದ್ರೆ ಅನರ್ಹ ಮಾಡ್ತೀವಂತೇಳಿ ಕಾನೂನು ಬಂದಿದ್ರೆ ನೀವು ಏನ್ ಕಿಸಿತಾ ಇದ್ದೀರಪ್ಪ? ಎಲ್ಲ ಸಹಕಾರ ಕ್ಷೇತ್ರದಲ್ಲಿ ಸ್ವತಂತ್ರ ಬಂದಾಗ್ಲಿಂದ ಈ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷದವರೇ ಪಾಪ ಒಬ್ಬೆ ಹೊಡ್ಕೊಂತ ಇತ್ತು, ಆ ಕುರ್ಚಿಗಳಿಗೆ ಕಿತ್ತಾಡ್ಕೊಂತ ಇತ್ತು. ಏನ ಕುರ್ಚಿ ನಿಮ್ಗೆ ಸಿಗ್ತಾ ಇದ್ರೆ ನಿದ್ದೆನೆ ಬರಲ್ಲ, ರೈತರನ್ನ ಉದ್ಧಾರ ಮಾಡ್ತಿದ್ದೀವಿ ಅಂತೇಳಿ ಬೊಬ್ಬೆ ಹೊಡ್ತಾ ಇದ್ದೀರಲ್ಲ. ರೈತರನಿಗೆ ಮತದಾನ ಹಕ್ಕು ಸರ್ಕಾರ ಕಸಿದುಕೊಂಡಿದ್ರೆ ನೀವೇನ್ ಕೆಲಸ ಮಾಡ್ತಿದ್ರಿ? ಇಲ್ಲಿ ಕತ್ತೆ ಕಾಯಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಇನ್ನೊಂದು ಕಡೆ ಏನ್ ಮಾಡ್ತಿದ್ದೀರಿ? ನಿಮ್ಮ ಬ್ಯಾಂಕಿನ ವ್ಯವಹಾರ ಮಾಡದೇ ಇದ್ರೆ ನಾವು ಅನರ್ಹ ಮಾಡ್ತಿದ್ದೀವಿ ಅಂತೇಳಿ ಇನ್ನೊಂದು ಕಾರಣ ತಗೊಂಬಂದಿಟ್ಟಿದ್ದೀರಿ. ಏನಿದೆ ನಿಮ್ ಬ್ಯಾಂಕಲ್ಲಿ ವ್ಯವಹಾರ ಮಾಡ್ಲಿಕ್ಕೆ? ಬಲಾಟ್ರಿಗೆ ಪ್ರಭಾವಿಗಳಿಗೆ 9 ಕೋಟಿನ ಕೊಟ್ಬಿಟ್ಟಿದ್ದೀರಿ. ನಾ ಬಂದು ಏನ್ ಮಾಡೋದಿಲ್ಲಿ? ನೀವೇನಾದ್ರು ವ್ಯಾಪಾರ ಮಳಿಗೆ ಏನಾದ್ರೂ ಪ್ರಾರಂಭ ಮಾಡಿದ್ದೀರಾ? ನಿಮ್ಮ ಬ್ಯಾಂಕಲ್ಲಿ ಏನಾದರೂ ಮಾಲ್ ಪ್ರಾರಂಭ ಮಾಡಿದ್ದೀರಾ? ಇಲ್ಲ. ಗುಡಿಬಂಡೆ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಸ್ಥಳಕ್ಕೆ ಆಗಮಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಪ್ರೇಮ್ ಕುಮಾರ್, ಬ್ಯಾಂಕ್ ಕಾರ್ಯದರ್ಶಿ ಸಂತೋಷ್ ಅವರೊಂದಿಗೆ ಮನವಿ ಪತ್ರ ಸ್ವೀಕರಿಸಿದರು. ಈ ಸಮಯದಲ್ಲಿ ಮಾತನಾಡಿದ ತಹಶೀಲ್ದಾರ್, ಶೀಘ್ರವಾಗಿ ಸಹಕಾರ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಷೇರುದಾರರ ಒಂದು ಸಭೆ ಏರ್ಪಡಿಸಿ ಈಗಿನ ಸಮಸ್ಯೆಗಳ ಇತ್ಯರ್ಥಕ್ಕೆ ಪ್ರಯತ್ನಿಸುವುದಾಗಿ ತಿಳಿಸಿದರು. ಮೊನ್ನೆ ತಾನೇ ಬಂದ ಅಧ್ಯಕ್ಷ ಕಾರ್ಯಕ್ರಮ ಇದೆ.
ಇದಕ್ಕೋಸ್ಕರ ಬಂದಿದ್ದೀವಿ. ಜೊತೆಗೆ ಈಗ ಬೆಳಗ್ಗೆಯಿಂದ ತಗೋಬೇಕಲ್ಲ, ಎಲ್ಲರಿಗೂ ಬೆಳಗ್ಗೆ ಕೃಷಿಯಲ್ಲಿ ಇಫರ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ಬಟ್ ಎಲ್ಲ ಪ್ರತಿಭಟನೆ ಕಾರ್ಯಕ್ರಮ ಅನ್ಕೊಂಡಿದ್ದೀರ ಯಶಸ್ವಿ ಆಗಲಿ ಹೋರಾಟ ಆಗಲಿ. ಈಗ ಒಂದಾಗಿ ಬಂದು ಇಲ್ಲಿ ಆಡಳಿತ ಹೋಗಿ ಯಾರೇ ಅವ್ರ ವಿರುದ್ಧ ನಾವು ವಿದ್ಯಾರ್ಥಿಗಳನ್ನು ಕ್ರಮ ತೆಗೆದುಕೊಳ್ಳಬೇಕು. ನಾನು ಮನೆ ಜಿಲ್ಲಾಧಿಕಾರಿಯಿಂದ ಈ ವೇಳೆ ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷ ಸೋಮಶೇಖರ್, ಡಿವೈಎಫ್ಐ ಮುಖಂಡರಾದ ಉಪ್ಪಾರಹಳ್ಳಿ ಶ್ರೀನಿವಾಸ್, ರಮಣ, ರೈತ ಮುಖಂಡರಾದ ವೆಂಕಟೇಶಪ್ಪ, ವೆಂಕಟರಮಣಪ್ಪ ಹಾಗೂ ಇತರರು ಹಾಜರಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಕುಡಿಬಂಡೆ. ಗುಬ್ಬಿ ತಾಲೂಕಿನ ಕಸ್ಬಾ ಹೋಬಳಿಯ ಎಸ್ ಕೊಡಿಗೇಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಅಶ್ವತ್ಥೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶ್ವತ್ಥೇಗೌಡ ಮಾತನಾಡಿ, ಸರ್ವ ಸದಸ್ಯರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗುತ್ತೇನೆ. ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮ ಪಂಚಾಯಿತಿಯ ಬೆಳವಣಿಗೆಗೆ ಶ್ರಮಿಸುತ್ತೇನೆ. ಪಂಚಾಯಿತಿಯ ಎಲ್ಲ ಹಳ್ಳಿಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಕುಡಿಯುವ ನೀರು, ಚರಂಡಿ ಸ್ವಚ್ಛತೆ, ಗ್ರಾಮ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ತಂದು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಗೊಳಿಸಲಾಗುವುದು ಅಂತ ತಿಳಿಸಿದರು. ಹಾಗೆಲ್ಲ ಒಂದು ಗ್ರಾಮ ನೈರ್ಮಲ್ಯ, ಬೀದಿ ದೀಪ, ಚರಂಡಿ ವ್ಯವಸ್ಥೆ, ಇನ್ನೊಂದು ಮತ್ತೊಂದು ಏನೇ ಕೆಲಸ ಇದ್ರು ನಾವೆಲ್ಲ ಒಗ್ಗೂಡಿ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂತ ಮಾತು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ರಂಗರಾಜು ಎಚ್ಆರ್, ಸದಸ್ಯರಾದ ಪ್ರೇಮ, ಜಯಮ್ಮ, ಗಂಗನರಸಮ್ಮ, ಅನಿತಾ, ಶಿವಣ್ಣ, ಶ್ವೇತಾ, ಗೋಪಾಲ್, ತುಳಸಿದಾಸ್, ಅಂಬುಜಮ್ಮ, ನೀಲಮ್ಮ, ಮಂಜಮ್ಮ, ಭಾರತಿ, ಧನಲಕ್ಷ್ಮಿ, ನಾಗರಾಜು, ಸೈಯದ್ ಕಲಂದರ್ ಹಾಗೂ ಇತರರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ದೇವನಹಳ್ಳಿ ತಾಲೂಕು ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾನಪ್ಪನಹಳ್ಳಿಯ ಹೊಸೂರು ರವಿಯವರ ತೋಟದ ಮನೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿ ನೀಡಿದ್ದಾರೆ. ವಿರೋಧ ಪಕ್ಷದ ನಾಯಕ ಹಾಗೂ ಮಾಜಿ ಸಚಿವ ಆರ್ ಅಶೋಕ್ ಅವರು ಮತ್ತು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹೊಸೂರು ರವಿಕುಮಾರ್ ಅವರ ಮಗಳ ಮದುವೆ ನಂತರ ವಧುವರರನ್ನು ಶುಭ ಕೋರಲು ತೋಟದ ನಿವಾಸಕ್ಕೆ ಭೇಟಿ ನೀಡಿ ನೂತನ ವಧುವರರಿಗೆ ಶುಭ ಕೋರಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶ ಕಂಡ ಅಪ್ರತಿಮ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸೆಯಂತೆ ಕಳೆದ ಬಾರಿ ದೇಶದಲ್ಲಿ 12 ಕೋಟಿಗೂ ಹೆಚ್ಚು ಬಿಜೆಪಿ ಸದಸ್ಯರನ್ನು ಹೊಂದಿತು. ಈ ಬಾರಿ ಅದಕ್ಕೂ ಹೆಚ್ಚು ಸದಸ್ಯರನ್ನ ಮಾಡುವ ಉದ್ದೇಶವಿದ್ದು ಪ್ರಪಂಚದಲ್ಲಿ ಅಗ್ರಸ್ಥಾನದಲ್ಲಿ ಬಿಜೆಪಿ ಪಕ್ಷ ಇರಬೇಕು ಹಾಗೂ ರಾಜ್ಯ ಮತ್ತು ದೇಶದಲ್ಲಿ ಕಾಂಗ್ರೆಸ್ ನಿರ್ಮೂಲನೆ ಮಾಡುವುದೇ ಗುರಿ ಅಂತ ತಿಳಿಸಿದ್ರು. ದೇಶದಲ್ಲಿ 12 ಕೋಟಿಗೂ ಹೆಚ್ಚು ಮೆಂಬರ್ಶಿಪ್ ಆಗಿತ್ತು. ಈ ಸರಿ ನಾವು ಅದಕ್ಕೂ ಹೆಚ್ಚು ಮಾಡಬೇಕು. ಪ್ರಪಂಚದಲ್ಲೇ ಬಿಜೆಪಿ ನಂಬರ್ 1 ಸದಸ್ಯತ್ವ ಇರೋ ಪಾರ್ಟಿ ಆಗಬೇಕು. ಅದಕ್ಕೋಸ್ಕರ ನರೇಂದ್ರ ಮೋದಿಯವರ ಆದೇಶದ ಮೇಲೆ ನಾವೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ನಾನು ಕೂಡ ಎಲ್ಲ ಜಿಲ್ಲೆಗಳ ಪ್ರವಾಸ ಮಾಡ್ತಾ ಇದ್ದೀನಿ. ನಮ್ಗೆ ಎಷ್ಟು ಓಟ್ ಬಂದಿದೆಯೋ ಅಷ್ಟು ಮೆಂಬರ್ಶಿಪ್ ಮಾಡೋಸ್ಕೊಂಡು ಅದನ್ನು ತಲುಪೇ ತಲುಪ್ತೀರಿ. ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನು ತೆಗೆಯುವಂಥದ್ದೇ ನಮ್ಮ ಮೊದಲ ಗುರಿ. ಈ ಸಂದರ್ಭದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್, ಮಾಜಿ ಶಾಸಕ ಪಿಳಮುನಿ ಶಾಮಪ್ಪ, ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ತಾಲೂಕು ರೈತ ಮೋರ್ಚಾ ಅಧ್ಯಕ್ಷ ವಿನಯ್ ಕುಮಾರ್, ಮುಖಂಡರಾದ ನಾರಾಯಣಗೌಡ ಹಾಗೂ ಹಲವು ಮುಖಂಡರು ಹಾಜರಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಪ್ರತ್ಯೇಕ ಪ್ರಕರಣಗಳಲ್ಲಿ ಎಳೆ ಜೀವಗಳು ಬಲಿಯಾಗಿರುವ ಘಟನೆ ಚಾಮರಾಜನಗರ ತಾಲೂಕಿನ ಬಸವಟ್ಟಿ ಮತ್ತು ಕಮರಹಳ್ಳಿಯಲ್ಲಿ ನಡೆದಿದೆ. ಕಮರಹಳ್ಳಿಯಲ್ಲಿ ರಸ್ತೆಗೆ ದಿಢೀರನೆ ಓಡಿ ಬಂದ ವೇಳೆ ಶಾಲಾ ವಾಹನದ ಹಿಂಬದಿ ಚಕ್ರಕ್ಕೆ ಸಿಲುಕಿ 1.5 ವರ್ಷದ ಮಗು ಸಾವನ್ನಪ್ಪಿರುವ ಘಟನೆ ಒಂದೆಡೆಯಾದರೆ, ಮತ್ತೊಂದು ಪ್ರಕರಣದಲ್ಲಿ ಸ್ನೇಹಿತರೊಂದಿಗೆ ತೆರಳಿದ್ದ ವೇಳೆ ಆಕಸ್ಮಿಕವಾಗಿ ಕಾಲು ಜಾರಿ ಕಾಲುವಿಗೆ ಬಿದ್ದು 14 ವರ್ಷದ ಬಾಲಕ ರೋಹಿತ್ ಸಾವನ್ನಪ್ಪಿದ್ದಾನೆ. ಸಂತೆಮರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ 2 ಪ್ರಕರಣಗಳು ದಾಖಲು ಮಾಡಲಾಗಿದೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಸುಗನಹಳ್ಳಿ ಗ್ರಾಮದಲ್ಲಿ ಜಮೀನು ನೋಂದಣಿ ಅಸಿಂಧು ಎಂದು ಮೂಲ ಹಕ್ಕುದಾರರಿಗೆ ಜಮೀನು ಅಳತೆ ಮಾಡಿ ಗುಬ್ಬಿ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳು ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಸುಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 57 1 ಎಕರೆ 27 ಗುಂಟೆ ಸದರಿ ಜಮೀನು ತೋಟಿ ನೌಕರಿ ಇನಾಂ ಆಗಿದ್ದು, ಸದರಿ ಜಮೀನು ಇನಾಂ ರೀಗ್ರಾಂಟ್ ಆಗುವ ಮುನ್ನವೇ ಬೇರೆಯವರ ಹೆಸರಿಗೆ ರಿಜಿಸ್ಟರ್ ಆಗಿದ್ದರಿಂದ ಗೊಂದಲಕ್ಕೆ ಎಡೆಮಾಡಿಕೊಳ್ಳಲಾಗುತ್ತೆ. ಜಮೀನಿನ ಪರಭಾರಿಯನ್ನು ಅಸಿಂಧುಗೊಳಿಸಿ ಮೂಲ ಮಂಜೂರುದಾರರಿಗೆ ಜಿಲ್ಲಾಧಿಕಾರಿಗಳು ಮರು ಮಂಜೂರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮೂಲ ಜಮೀನಿನ ವಾರಸುದಾರ ಬಟ್ಸ್ವಾಮಿ ಮಾತನಾಡಿ, ಬಹಳ ವರ್ಷಗಳ ಹೋರಾಟದ ಫಲ ಎಂದು ನನಗೆ ಇಂದು ನ್ಯಾಯ ದೊರಕಿಸಿಕೊಟ್ಟ ಎಲ್ಲರಿಗೂ ಅಭಿನಂದನೆಯನ್ನ ತಿಳಿಸಿದ್ರು. 1 ಎಕರೆ 27 ಗುಂಟೆ ಬಂದಿದೆ, ಇನ್ನೊಂದು 1 ಎಕರೆ 28 ಗುಂಟೆ ಇನ್ನೇನು ಉಳಿಕೆ ಇದ್ದಾರೆ ನಮ್ಮ ಅಂತಂದ್ರು ಅವ್ರಿಗೆ ಹೋಗ್ಬೇಕು ಸ್ವಾಮಿ. ಇದು SC ಇನಾಮತಿ ಲ್ಯಾಂಡು ಸಿಕ್ಕಿದೆ ಸ್ವಾಮಿ, ದೊರಕಿದೆ. ಜಿಲ್ಲಾಧಿಕಾರಿಗಳಿಂದ ಕುಲಂಕುಷ ಪರಿಶೀಲನೆ ಮಾಡಿ ನಮ್ಮನ್ನು ನೀರಂಗೆ ಹಾಕಿ ಕರೆದು ವಿಚಾರಣೆ ಮಾಡಿ ನಮಗೆ ನ್ಯಾಯ ಸಿಕ್ಕಿದೆ, ನಮ್ಗೆ ಅರ್ಧ ಕೊಡಿ ಸ್ವಾಮಿ ಅಂತ ಕೇಳಿದ್ದಕ್ಕೆ ಅರ್ಧ ಕೊಟ್ಟಿದ್ದಾರೆ, ಇನ್ನು ಅರ್ಧ ಅವ್ರು ಏನಿದ್ದಾರೆ ಉಳಿಕೆಯವ್ರಿಗೆ ಅದು ಹೋಗ್ಬೇಕು ಸ್ವಾಮಿ.
ಇವತ್ತಿನ ಪ್ರೋಸೆಸ್ ಸ್ವಾಮಿ. ಏನು ಇವತ್ತು ಒಂದು ಎಕರೆ 27 ಗುಂಟೆ ಏನು ನಮಗೆ ಬಂದಿದೆ ಅಷ್ಟಂತ ತಾವು ಬಿಡಿಸ್ಕೊಡ್ಬೇಕು. ತಹಸೀಲ್ದಾರ್ ತಹಸೀಲ್ದಾರ್ ಸಮಯದಲ್ಲಿ ನಮಗೆ ಬಿಡುಗಡೆ ಮಾಡಿಕೊಡಿ. ಇವಾಗ ಬಂದಿದ್ದಾರೆ, ಬಂದಿರೋದ್ರಿಂದ ನಮಗೆ ತೊಂದರೆ ಆಗದಂಗೆ ಅನುಕೂಲ ಮಾಡಿಕೊಡಿ. ನಮ್ಮ ಜಮೀನು ತೋಟಿ ನಾಮ್ 1 ಎಕರೆ 27 ಗುಂಟೆ ಜಮೀನು ನಮಗೆ ಜಿಲ್ಲಾಧಿಕಾರಿಗಳು ಕೊಡಿಸಿದ್ದಾರೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ ಸಂಘದ ನಂದಿನಿ ರಮೇಶ್, ಬಸವರಾಜ್, ಕೃಷ್ಣಪ್ಪ, ಕಪಾಲಿ ಜಗದೀಶ್, ಅಭಿಷೇಕ್ ಮುಂತಾದ ಡಿಎಸ್ಎಸ್ ಮುಖಂಡರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಇನ್ನು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಉಪವಲಯಾಧಿಕಾರಿ ಭೋಜಪ್ಪ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಮಲೆ ಮಹದೇಶ್ವರ ವನ್ಯಜೀವಿ ವಲಯದ ವ್ಯಾಪ್ತಿಯ ಪಾಲಾರ್ ವಲಯದ ಉಪವಲಯ ಅರಣ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಭೋಜಪ್ಪ ಪಾಲಾರ್ ಗ್ರಾಮದಲ್ಲಿ ಆದಿವಾಸಿ ಕುಟುಂಬಗಳಿಗೆ 18 ಮನೆ ಮಂಜೂರಾಗತವು. ಎಲ್ಲ ಮನೆಯವರು ಅಡಿಪಾಯ ಕಾಮಗಾರಿ ಪೂರ್ಣಗೊಂಡ ನಂತರ ಸರ್ಕಾರದಿಂದ ಮೊದಲ ಕಂತು ಬಿಡುಗಡೆಯಾಗಿದೆ. ಈ ವೇಳೆ ಮನೆ ನಿರ್ಮಾಣ ಮಾಡುತ್ತಿರುವ ಆದಿವಾಸಿಗಳನ್ನು ನೀವು ಗೋಡೆ ಕಟ್ಟಬೇಡಿ ಎಂದು ಸುಮಾರು 1 ತಿಂಗಳುಗಳ ಕಾಲ ಕಾಮಗಾರಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ನಂತರ ನಿವಾಸಿಗಳೆಲ್ಲರೂ ಮನೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡಿ ಎಂದು ಕೇಳಿಕೊಂಡಾಗ ಪ್ರತಿ ಮನೆಯವರ ಹತ್ರ 1,000 18,000 ನೀಡುವಂತೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಚಾಮರಾಜನಗರ ಲೋಕಾಯುಕ್ತ ಡಿವೈಎಸ್ಪಿ ಮ್ಯಾಥೂಸ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ಗಳಾದ ಲೋಹಿತ್, ಶಶಿಕುಮಾರ್ ದಾಳಿ ನಡೆಸಿ ಲಂಚ ಪಡೆಯುತ್ತಿದ್ದ ಉಪವಲಯ ಅರಣ್ಯಾಧಿಕಾರಿ ಭೋಜಪ್ಪ ಅವರನ್ನು ಬುಧವಾರ ಸಂಜೆ 6 ಗಂಟೆಯ ವೇಳೆ ಹಣದ ಸಮೇತ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ನಡೆಸಿದ್ದಾರೆ. ಈ ಸಂಬಂಧ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರತ್ಯೇಕ ಕಡೆ ಕಳ್ಳರು ಕೈಚಳಕ ತೋರಿಸಿದರೆಂದು ಒಂದೇ ದಿನ 3 ಕಡೆ ಅಂಗಡಿಗಳಲ್ಲಿ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಚಾಮರಾಜನಗರದ ಚಂದಕವಾಡಿ ಗ್ರಾಮದ ಅಂಗಡಿಗಳನ್ನು ಕಳ್ಳರು ದೋಚಿದ್ದು ಲಕ್ಷಾಂತರ ರೂ ಹಣ ದೋಚಿ ಪರಾರಿಯಾಗಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಹಾಗೂ ಶ್ವಾನ ದಳ ಘಟನಾ ಸ್ಥಳದ ಇಂಚಿಂಚು ಪರಿಶೀಲನೆ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಶಿಶು ಮೃತಪಟ್ಟಿದೆ ಎಂದು ವೈದ್ಯರ ವಿರುದ್ಧ ಆರೋಪಿಸಿ ಆಕ್ರೋಶ ಹೊರಹಾಕಿದಂತಹ ಘಟನೆ ಗುಂಡ್ಲುಪೇಟೆ ಸರ್ಕಾರಿ ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಿದೆ. ಗುಂಡ್ಲುಪೇಟೆ ತಾಲೂಕಿನ ಕಂದೇಗಾಲ ಗ್ರಾಮದ ವೀರಭದ್ರಪ್ಪ ಅವರ ಪತ್ನಿ ತುಂಬು ಗರ್ಭಿಣಿಯಾದ ಶ್ರುತಿ ಸತತ 3 ದಿನ ಆಸ್ಪತ್ರೆಗೆ ಬಂದರೂ ಸರಿಯಾದ ಸ್ಪಂದನೆ ಸಿಗದೆ ಹೊಟ್ಟೆಯೊಳಗೆ ಮಗು ಅಸು ನೀಗದ್ದು ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಸಂಬಂಧಿಕರು ಆರೋಪಿಸಿದ್ದಾರೆ. ಹೆರಿಗೆ ದಿನಾಂಕ ಕೊಟ್ಟಿದ್ದ ಸೆಪ್ಟೆಂಬರ್ 10 3 ದಿನ ನಿರಂತರವಾಗಿ ಆಸ್ಪತ್ರೆಗೆ ಬಂದರೂ ವೈದ್ಯ ಡಾಕ್ಟರ್ ಅರುಣ್ ಕುಮಾರ್ ಸೇರಿ ಕರ್ತವ್ಯ ನಿರತ ವೈದ್ಯರು ಯಾರೂ ಇರಲಿಲ್ಲ. ಬಳಿಕ 18 ಆಸ್ಪತ್ರೆಗೆ ತೆರಳಿದಾಗಲೂ ಡಾಕ್ಟರ್ ಅರುಣ್ ಕುಮಾರ್ ಇರಲಿಲ್ಲ. 18 ಹೆರಿಗೆ ನೋವು ಕಾಣಿಸಿಕೊಂಡ ವೇಳೆ ಯಾವುದೇ ತುರ್ತು ಕ್ರಮ ಕೈಗೊಳ್ಳದೇ ಇದ್ದಾಗ ಗ್ರಾಮದ ಹಿರಿಯರು ಬಂದು ಆಸ್ಪತ್ರೆ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡಾಗ ಸ್ಕ್ಯಾನಿಂಗ್ ಮಾಡಿ ಹೊಟ್ಟೆಯೊಳಗೆ ಮಗು ಸತ್ತಿದೆ ಎಂದಿದ್ದಾರೆ. ಹೀಗಂತ ಆಕ್ರೋಶವನ್ನು ಸಂಬಂಧಿಕರು ಹೊರಹಾಕಿದ್ದಾರೆ. ಆಪರೇಷನ್ ಸ್ವೀಟ್ ತಗೋಬೇಕಿಲ್ಲ ಅವತ್ತು ಮಾತಾಡೋದು ರೂಸ್ ಆದ್ಮೇಲೆ ಮಾತಾಡೋದು ಈಗ ಮಾತಾಡೋಣ. ಅರುಣ್ ಡಾಕ್ಟರ್ ನಂಗೆ ಮಾತಾಡ್ತೀನಿ. ಕರ್ಸಿಗ ನೀವು ಅರುಣ್ ಡಾಕ್ಟರ್ ಏನ್ ಮಾತಾಡಿದ್ರಿ? ನಮ್ ಕೊಡೋಕೆ ಇಲ್ಲಿ ಕೊಡೋಕೆ ಬೇರೆ ಡಾಕ್ಟರ್ ಮಾಡ್ಬೇಕು ತಾನಿಯ ಬೊಬ್ಬು ಉಳಿಸ್ಬೇಕು ತಾನಿಯ ಹಾಕಿದ್ರ ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಕೋಲಾರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನೆ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು.
ಕೋಲಾರ ಮತ್ತು ಆಂಧ್ರ ಕಡೆಯಲ್ಲಿ ಅಕ್ರಮವಾಗಿ ಖಾಸಗಿ ಬಸ್ಗಳ ಸಂಚಾರ ಆಗ್ತಾ ಇದೆ. ಈ ಬಗ್ಗೆ ಕಳೆದ 10 ದಿನಗಳ ಹಿಂದೆ ನಡೆದ ದಿಶಾ ಸಭೆಯಲ್ಲಿ ಆರ್ಟಿಒ ಅಧಿಕಾರಿಗಳನ್ನ ಮಾಹಿತಿ ಕೇಳಿದೆ. ಈ ಸಭೆಗೆ ಹಿರಿಯ ಆರ್ಟಿಒ ಅಧಿಕಾರಿ ಬಂದಿಲ್ಲ, ಹಿರಿಯ ಅಧಿಕಾರಿಯನ್ನ ಕಳಿಸಿದ್ದಾರೆ. ಕೂಡಲೇ ಆರ್ಟಿಒ ಅಧಿಕಾರಿ ಸಸ್ಪೆಂಡ್ ಮಾಡಿ ಅಂತ ಪಟ್ಟು ಹಿಡಿದ ಕೊತ್ತೂರು ಮಂಜುನಾಥ್, ನಾನು ಕೇಳಿದ ಮಾಹಿತಿ ನೀಡಿಲ್ಲ ಎಂದಾದರೆ ಸಭೆ ಬಹಿಷ್ಕರಿಸಿ ಹೊರ ನಡೆಯುವೆ ಅಂತ ಸಚಿವ ಭೈರತಿ ಸುರೇಶ್ ಸಮ್ಮುಖದಲ್ಲಿ ಆಕ್ರೋಶಗೊಂಡ್ರು. ಅಧಿಕಾರಿ ಕೋರ್ಟ್ಗೆ ಹೋಗಿದ್ದಾರೆ ಎಂದ ಸಹಾಯಕ ಅಧಿಕಾರಿ ದೇವರಾಜ್ ಅನುಮತಿಯನ್ನ ಪಡೆಯದೆ ಹೋಗಿದ್ದಾರೆ ಅಂತ ನೋಟಿಸ್ ನೀಡಲು ಸಚಿವ ಭೈರತಿ ಸುರೇಶ್ ಸೂಚನೆ ನೀಡಿದರು. ಆರ್ಟಿಒ ಅಧಿಕಾರಿ ವಿರುದ್ಧ ಕ್ರಮದ ಭರವಸೆ ನೀಡಿದ ನಂತರ ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ತಣ್ಣಗಾಗಿದ್ದಾರೆ. ಮೊನ್ನೆ ನಾವು ದಿಶಾ ಮೀಟಿಂಗ್ ಅಲ್ಲಿ ಕೇಳಿದ್ವಿ ಕೆಲವೊಂದು ಕ್ವಶನ್ಸ್, ನೆಕ್ಸ್ಟ್ ನಮ್ಗೆ ಕೇಳಿದ್ವಿ, ಅದನ್ನು ಹೇಳಿದ್ವಿ, ಖುದ್ದಾಗಿ ಕೆಡಿಪಿ ಮೀಟಿಂಗ್ ಅಲ್ಲಿ ಅದಕ್ಕೆ ಆನ್ಸರ್ ಕೊಡ್ಬೇಕು ಅಂತ ಹೇಳಿದ್ವಿ. ಏನಾದ್ರೂ ನಿಮ್ಮ ಹತ್ರ ಆನ್ಸರ್ ಇದೆಯಾ? ನಾವು ಚೆಕಿಂಗ್ ಬಗ್ಗೆ ಕೇಳಿಲ್ಲ ನಿಮ್ಮನ್ನ. ಎಷ್ಟು ಬಸ್ಗಳು ಆಂಧ್ರಪ್ರದೇಶದಿಂದ ಕೋಲಾರ ಜಿಲ್ಲೆಗೆ ಎಂಟ್ರಿ ಆಗ್ತದೆ? ರೂಟ್ ಮ್ಯಾಪ್ ಏನಾದ್ರದ್ದು, ಅದ್ರದ್ದು ಲಾಸ್ಟ್ ಸ್ಟಾಪ್ ಯಾವುದು, ಯಾವ ರೂಟ್ ಮೇಲೆ ಹೋಗುತ್ತೆ? ಇವಾಗ ಬಸ್ ಕೆಟ್ಟೋದ್ರೆ ಇನ್ನೊಂದು ಬಸ್ ಆಲ್ಟರ್ನೇಟ್ ಬಸ್ಗೆ ಪರ್ಮಿಷನ್ ತಗೋಬೇಕು, ಬೋರ್ಡ್ ಹಾಕ್ಬೇಕು, ಅದನ್ನ ಮಾಡ್ತಾ ಇದ್ದೀರಾ. ಹೈವೇ ನಲ್ಲಿ ಓಡಾಡ್ತಾ ಇರೋ ಬಸ್ಗಳು ಎಷ್ಟು, ಹೈವೇ ನಲ್ಲಿ ಇಲ್ಲೀಗಲ್ ಆಗಿ ಓಡಾಡ್ತಾ ಇರೋ ಬಸ್ಗಳು ಎಷ್ಟು ಅಂತ ನಾವೆಲ್ಲ ಕೇಳಿದ್ವಿ ನಿಮ್ಮನ್ನ. ನಮ್ಮ ಹತ್ರ ಫೋಟೋ, ನಾವು ಹೈವೇ ನಲ್ಲಿ ಓಡಾಡ್ತೀವಲ್ಲ ಡೈಲಿ, ನಾವು ಫೋಟೋಸ್ ಇಟ್ಕೊಂಡಿದೀವಿ, ವಿಡಿಯೋಸ್ ಇಟ್ಕೊಂಡಿದೀವಿ, ನಮ್ಮ ಹತ್ರ ಇದೆ. ಇಲ್ಲ ಅಂತ ಹೇಳಿದ್ರೆ ನಾನು ಮೀಡಿಯಾವ್ರಿಗೆ ಹೋಗ್ಬಿಟ್ಟು ಎಲ್ಲ ಮೀಡಿಯಾವ್ರಿಗೆ ಕೊಡ್ತೀವಿ. ಹರ್ಷವರ್ಧನ್, ಅಮೋಘ ಟಿವಿ, ಕೋಲಾರ. ಇಲ್ಲಿಗೆ ಅಮೋಘ ವಾರ್ತೆಗಳು ಮುಕ್ತಾಯವಾಗಿತ್ತು. ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.